ಕತೆ ಹೇಳಜ್ಜಿ. ಹಾಯ್, ನಾನ್ ಮಮತಾ. ಕನಸು ಕಾಣುವುದು ಸಹಜ, ಕಂಡಿರೋ ಕನಸನ್ನ ಛಲ ಬಿಡದೆ ಸಾಧಿಸುವನು ಸಾಧಕ. ಆದ್ರೆ ಇಲ್ಲೊಬ್ಬ ಪೆದ್ದಣ್ಣ ಒಂದು ಕನಸನ್ನ ಕಾಣ್ತಿದ್ದಾನೆ. ಆ ಕನಸಿನಿಂದ ಆತನಿಗೆ ನಷ್ಟ ಆಗೋಗಿದೆಯಂತೆ. ಕನಸಿನಿಂದ ನಷ್ಟ ಆಗಿದ್ದು ಹೆಂಗೆ ಅನ್ನೋದನ್ನ ನೀವೇ ನೋಡಿ. ಮಕ್ಕಳ, ಇವತ್ತು ಎಬುಡನ ಕನಸಿನ ಬಗ್ಗೆ ಒಂದ್ ಕತೆ ಹೇಳ್ತೀನಿ, ಕೇಳೋಕ್ ರೆಡಿಯಲ್ಲ? ಶಾಂತಿಪುರ ಅಂತ ಒಂದ್ ಊರಿತ್ತು. ಆ ಊರಲ್ಲಿ ರಾಮ ಅನ್ನೋ ಅನಾಥ ಇದ್ದ. ತುಂಬಾ ಒಳ್ಳೆಯವನಾಗಿದ್ದ, ಎಲ್ರಿಗೂ ಸಹಾಯ ಮಾಡೋ ಗುಣ ಆತನಲ್ಲಿತ್ತು. ಆದ್ರೆ ಆತ ತುಂಬಾನೇ ಬಡವನಾಗಿದ್ದ. ಆಸ್ತಿ ಪಾಸ್ತಿ ಗದ್ದೆ ತೋಟ ಏನೂ ಇರಲಿಲ್ಲ. ದಿನ ಭಿಕ್ಷೆ ಬೇಡಿ ತಿಂತಾ ಇದ್ದ. ಪಾಪ ಅಲ್ವಾಜಿ. ಒಂದಿನ ಊರಲ್ಲಿ ಒಬ್ರು ಆತಂಗೆ 2 ಕೆಜಿ ಗೋಧಿ ಹಿಟ್ಟನ್ನ ದಾನವಾಗಿ ಕೊಟ್ರು. ಈತಂಗೆ ಖುಷಿ ಆಗೋಯ್ತು. ಅದನ್ನ ತಗೊಂಡು ತನ್ನ ಗುಡಿಸಿಲಿಗ್ ಬಂದ. ಹಿಟ್ಟನ್ನ ಒಂದೆಡೆ ಇಟ್ಟು ನಿದ್ದೆಗೆ ಜಾರ್ ಹೋದ. ಇರೋ ಗೋಧಿ ಹಿಟ್ಟನ್ನ ನಾನ್ ದಿನಾಲು ಉಪಯೋಗ ಮಾಡಿದ್ರೆ ಬೇಗ ಖರ್ಚಾಗತ್ತೆ. ಇದರಿಂದ ಚಪಾತಿಯನ್ನ ಮಾಡ್ಕೊಂಡ್ ಮಾರಾಟ ಮಾಡಿದ್ರೆ ಒಂದಷ್ಟು ಹಣ ಆದ್ರೂ ಸಿಗುತ್ತೆ ಅಂತ ಆಲೋಚನೆ ಬಂತವನಿಗೆ. ಹಾಗೆ ಆತ ಇರೋ ಹಿಟ್ಟನ್ನ ತಗೊಂಡು ಚಪಾತಿನ ಮಾಡ್ಕೊಂಡು ಬೀದಿ ಬೀದಿ ಅಲಿತ ಮಾರಾಟ ಮಾಡ್ತಾ ಇದ್ದ. ಚಪಾತಿ ಬೇಗ ಬೇಗ ಖರ್ಚಾಯ್ತು. ಹಾಗೆ ಈತಂಗೆ ಸ್ವಲ್ಪ ದುಡ್ಡು ಕೂಡ ಬಂತು. ಆ ದುಡ್ಡಲ್ಲಿ ಮತ್ತೆ ಗೋಧಿ ಹಿಟ್ಟನ್ನ ಖರೀದಿ ಮಾಡ್ದ. ಮಾರನೇ ದಿನ ಕೂಡ ಇನ್ನೂ ಹೆಚ್ಚು ಚಪಾತಿನ ಮಾಡ್ಕೊಂಡು ಹೋಗಿ ಮಾರಾಟ ಮಾಡ್ದ. ದಿನ ಇದೇ ಮಾಡೋದು ಆತನ ಕೆಲಸ ಆಗ್ಬಿಡ್ತು. ಹಾಗೆ ಸ್ವಲ್ಪ ದಿನದಲ್ಲಿ ಆತನ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗೋಕ್ ಶುರುವಾಯಿತು. ಹಾಗೆ ಆತ ಆ ದುಡ್ಡನ್ನೆಲ್ಲ ಉಳಿಸಿ 2 ಹಸುಗಳನ್ನ ಖರೀದಿ ಮಾಡ್ದ. ದಿನಾಲು ಆ ಹಸುಗಳ ಹಾಲನ್ನ ಹಿಂಡಿ ಊರಲ್ಲಿ ಮಾರಾಟ ಮಾಡೋಕ್ ಶುರು ಮಾಡ್ದ. ಅದು ಕೂಡ ತುಂಬಾ ಲಾಭದಾಯಕ ಅಂತ ಅನ್ನಿಸ್ತು. ಅದ್ರ ಜೊತೆ ಜೊತೆಗೇನೆ ಹಾಲನ್ನ ಮೊಸರು ಮಾಡಿ ಅದರಿಂದ ಬೆಣ್ಣೆ ತುಪ್ಪ ಎಲ್ಲಾನೂ ಮಾಡಿ ಪಕ್ಕದೂರಿಗೆ ಕೊಡೋಕ್ ಶುರು ಮಾಡ್ದ. ಅದರಿಂದ ಮತ್ತೆರಡು ಹಸುಗಳನ್ನ ಖರೀದಿ ಮಾಡಿ ತನ್ನ ಬ್ಯುಸ್ನೆಸ್ ಅನ್ನ ಸ್ವಲ್ಪ ದೊಡ್ಡದಾಗಿ ಮಾಡ್ದ. ಒಂದೇ ವರ್ಷಕ್ಕೆ ಆತನ ಹತ್ರ 25 ಹಸುಗಳಾದ್ವು. ಊರಲ್ಲೇ ದೊಡ್ಡ ಶ್ರೀಮಂತ ಆಗೋದ. ಅಯ್ಯೋ, ಶ್ರೀಮಂತ ಅಜ್ಜಿ. ಹೋ ಮಗು, ಇಷ್ಟಕ್ಕೆ ಮುಗಿಲಿಲ್ಲ. ಆತಂಗೆ ಯಾರೋ ಕುರಿನ ಸಾಕೋದು ತುಂಬಾ ಲಾಭದಾಯಕ ಅಂತ ಅಂದ್ರು. ಆದ್ರಿಂದ ಮಾರನೇ ದಿನ 25 ಕುರಿಗಳನ್ನ ಖರೀದಿ ಮಾಡಿ ತಗೊಂಡ್ ಬಂದ. ಹಾಗೇನೆ ಚೆನ್ನಾಗಿ ಸಾಕೋಕ್ ಶುರು ಮಾಡ್ದ. 1 ವರ್ಷದಲ್ಲೇ ಆತನ ಹತ್ರ 250 ಕುರಿಗಳಾದ್ವು. 1 ಕುರಿಗೆ 2,000 ರೂಪಾಯಿಯಂತೆ 200 ಕುರಿನ ಮಾರಿ ಕೈ ತುಂಬಾ ದುಡ್ಡು ಮಾಡ್ಕೊಂಡ. ಹಾಗೆ ಅದೇ ಊರಲ್ಲಿ ತೋಟ ಜಮೀನುಗಳನ್ನೆಲ್ಲ ತಗೊಂಡ. ಅರಮನೆಯಂತ ಮನೆನ ಕಟ್ಟಿಸ್ದ. ಎಲ್ಲರೂ ಇವನನ್ನ ಕಂಡು ಹೊಗಳ್ತಾ ಇದ್ರು. ಕೆಲವು ವರ್ಷ ಕಳಿತು. ನೋಡ್ತಾ ನೋಡ್ತಾ ಇವನ ಹತ್ರ 500 ಹಸು 2,000 ಕುರಿ ಆಗೋದ್ವು. ಹಾಗೆ ಇಷ್ಟೆಲ್ಲ ಆದ್ಮೇಲೆ ಆತಂಗೆ ಒಂದು ಮದುವೆ ಆಗ್ಬೇಕು ಅಂತ ಅನ್ನಿಸ್ತು. ಹಾಗೆ ಪಕ್ಕದ ಊರಲ್ಲಿ ದೊಡ್ಡ ಜಮೀನ್ದಾರನ ಮಗಳನ್ನ ನೋಡಕ್ ಹೋದ. 10 ಹಳ್ಳಿಗೆ ದೊಡ್ಡ ಶ್ರೀಮಂತನಾಗಿರೋನು ತನ್ನ ಮಗಳ ಮದ್ವಿ ಆಗೋಕ್ ಬಂದಿದ್ದಾನೆ ಅನ್ನೋದನ್ನ ನೋಡಿ ಜಮೀನ್ದಾರನಿಗೆ ಖುಷಿಯಾಗೋಯ್ತು. ಹಾಗೆ ಹುಡುಗಿಯನ್ನ ಕೇಳಲಾಯ್ತು. ಇಬ್ಬರಿಗೂ ಒಪ್ಪಿಗೆ ಆಗಿ ಮದುವೆ ದಿನವೂ ನಿಗದಿ ಮಾಡಲಾಯ್ತು. ರಾಮನ ಮದ್ವೆ ಅಂದ್ರೆ ಕೇಳ್ಬೇಕಾ? ಹೇಳಿ ಕೇಳಿ ದೊಡ್ಡ ಶ್ರೀಮಂತನಾಗಿದ್ದಾನೆ. ತನ್ನ ಅಂತಸ್ತನ್ನ ಎಲ್ರ ಮುಂದೆ ತೋರಿಸ್ಬೇಕು ಅನ್ನೋದು ಇದ್ದೇ ಇರತ್ತೆ. ಆದ್ರಿಂದ ಊರ್ ತುಂಬಾ ಚಪ್ರ ಹಾಕಿಸ್ದ, ಕೇರಿ ತುಂಬಾ ರಂಗೋಲಿ ಹಾಕಿಸ್ದ. ಆತ ಹಾಕೊಂಡಿರೋ ಬಟ್ಟೆನ ಶುದ್ಧವಾದ ರೇಷ್ಮೆಯಲ್ಲಿ ಮಾಡಲಾಗಿತ್ತು. ಮುತ್ತು ಹವಳದಿಂದ ಮಾಡಿರೋ ಬಾಸಿಂಗವನ್ನ ಹಾಕಲಾಗಿತ್ತು.
ಇನ್ನು ಮದುಮಗಳೇನು ಕಮ್ಮಿ ಆಗ್ಬಾರ್ದು ಅಂತ ರೇಷ್ಮೆ ಸೀರೆ, ಮೈ ತುಂಬಾ ಒಡವೆ ಆಭರಣ ಅಂತ ಅಪ್ಸರೆ ತರ ಸಿಂಗಾರ ಮಾಡಲಾಗಿತ್ತು. ಮದುವೆಗೆ ಜನರನ್ನ ಕರ್ಕೊಂಡ್ ಬರೋಕೆ ಅಂತ ನೂರಾರು ಎತ್ತಿನ ಗಾಡಿಗಳನ್ನ ಮೀಸಲಿಡಲಾಗಿತ್ತು. ಮದುವೆಗೆ ಬಂದ ಪ್ರತಿಯೊಬ್ಬರಿಗೂ ಬಟ್ಟೆಯನ್ನ ಉಡುಗೊರೆಯಾಗಿ ನೀಡಲಾಯಿತು. ಇನ್ನು ಊಟ, ಯಾವ್ಯಾವ ಅಡುಗೆ ಮಾಡಿದೀವಿ ಅಂತ ಸ್ವತಃ ಅಡುಗೆ ಭಟ್ರಿಗೆ ನೆನಪಿರ್ಲಿಲ್ಲ. ಅಷ್ಟೊಂದ್ ವಿಧದ ಕಜ್ಜಾಯಗಳನ್ನ ಮಾಡಲಾಗಿತ್ತು. ಎಲ್ಲವನ್ನ ಬಾಳೆಯಲ್ಲಿ ಬಡಿಸಿದ್ರೆ ಉಪ್ಪು ಉಪ್ಪಿನಕಾಯಿ ಹಾಕೋಕ್ಕೂ ಜಾಗವಿರ್ಲಿಲ್ಲ. ಅಷ್ಟು ನಮೂನಿಯ ಭಕ್ಷ್ಯಗಳು ರಾಮನ ಮದುವೆಯಲ್ಲಿ ಇದ್ವು. ಬಂದ ಜನರೆಲ್ಲ ಮದುವೆಯನ್ನ ನೋಡಿ ಹಾಡಿ ಹೊಗಳಿ ಹೋದ್ರು. ಸ್ವರ್ಗದಲ್ಲಿ ಮದುವೆಯಾದ್ರೆ ಇದೇ ತರ ಇರುತ್ತೆ ಅಂತ ಹೇಳ್ ಹೋದ್ರು. ಇದರಿಂದ ರಾಮ ತುಂಬಾನೇ ಹಿಗ್ಗಿ ಹೋದ. ಕೂತು ತಿಂದ್ರು ಖಾಲಿಯಾಗಲ್ಲ ಅನ್ನೋವಷ್ಟು ಆಸ್ತಿ, ಚಂದದ ಹಾಗೆ ಅಷ್ಟೇ ಒಳ್ಳೆ ಗುಣ ಇರೋ ಹೆಂಡತಿ, ಅರಮನೆಯಂತಹ ಮನೆ, ರಾಮ ಒಂಥರ ಭೂಲೋಕದ ಚಕ್ರವರ್ತಿ ಅನ್ನೋ ತರ ಆಗೋಗಿದ್ದ. ಹಾಗೆ ಒಂದು ವರ್ಷದಲ್ಲಿ ಈ ದಂಪತಿಗಳಿಗೆ ಮುದ್ದಾದ ಅವಳಿ ಜೋಳಿ ಗಂಡು ಮಕ್ಕಳಾದ್ವು. ಲವಕುಶ ಅಂತ ಹೆಸರನ್ನು ಇಡಲಾಯಿತು. ಮಕ್ಕಳನ್ನ ಯಾವ ರಾಜಕುಮಾರರಿಗೂ ಕಡಿಮೆ ಇಲ್ಲ ಅನ್ನೋ ತರ ಬೆಳೆಸಿದ್ದ. ಮಕ್ಕಳ ಸ್ನಾನಕ್ಕೆ ಬೆಳ್ಳಿಯ ಹಂಡೆಲಿ ನೀರನ್ನ ಕಾಯಿಸಿದ್ರೆ ಬಂಗಾರದ ಚೊಂಬಲ್ಲಿ ನೀರನ್ನ ಹುಯ್ಲಾಗ್ತಿತ್ತು. ಶ್ರೀಗಂಧದ ಮರದಿಂದ ತಯಾರಿಸಿದ ತೊಟ್ಟಿಲಲ್ಲಿ ಮನಗಿಸ್ಲಾಗ್ತಿತ್ತು. ಅಯ್ಯೋ ನೋಡಜ್ಜಿ, ಮಕ್ಕಳು ಅದೃಷ್ಟನ? ಹೂ ಮಗು ಅದೃಷ್ಟನೇ ಅದೃಷ್ಟ. ಹಾಗೆ ಮಕ್ಕಳು ಬೆಳೆದು ದೊಡ್ಡವರಾದ್ರು. ಎಲ್ಲರ ಮಕ್ಕಳು ಗುರುಕುಲಕ್ಕೆ ಹೋಗಿ ಕಲಿಯೋದು ತುಂಬಾ ಸಾಮಾನ್ಯವಾಗುತ್ತೆ ಅಂತ ಇವರಿಗೆ ಪಾಠ ಮಾಡೋಕೆ ಗುರುಗಳು ಇವರ ಮನೆಗೆ ಬರುವಂತೆ ಮಾಡಿದ್ದ ನಮ್ಮ ರಾಮ. ಶಾಸ್ತ್ರ, ಸಂಸ್ಕೃತ, ಉಪನಿಷತ್ತು, ಕತ್ತಿ ವರ್ಸೆ, ಕುದುರೆ ಸವಾರಿ, ಹೀಗೆ ಎಲ್ಲವನ್ನು ಕಲಿಸೋಕೆ ಗುರುಗಳು ಬರ್ತಾ ಇದ್ರು. ಒಂದಿನ ಏನಾಯ್ತು, ರಾಮನ ಈ ಗೊತ್ತು ಗೈರತ್ತನ್ನ ಸಹಿಸಿಕೊಳ್ಳೋಕೆ ಊರಲ್ಲಿರೋ ಕೆಲವು ಜನರಿಗೆ ಆಗ್ಲಿಲ್ಲ. ಆದ್ರಿಂದ ಅವರು ಏನ್ ಮಾಡಿದ್ರು ಅಂದ್ರೆ, ರಾಮನ ಮಕ್ಕಳು ಓಡಿಸೋ ಕುದುರಿಗೆ ಹೆಂಡವನ್ನ ಕೊಡಿಸ್ಬಿಟ್ರು. ದಿನ ಹೋಗೋ ತರ ರಾಮನ ಮಕ್ಕಳು ಕುದುರೆನ ಹತ್ತಿದ್ರು. ಆಗ ಕುದುರೆ ಸಿಕ್ಕಾಪಟ್ಟೆ ಕುಣಿಯೋಕ್ ಶುರು ಮಾಡ್ತು, ತುಂಬಾ ಸ್ಪೀಡ್ ಆಗಿ ಓಡೋಕ್ ಶುರು ಮಾಡ್ತು. ಮಕ್ಕಳು ಕೂಗೋಕ್ ಶುರು ಮಾಡ್ಬಿಟ್ರು. ಆಗ ನಮ್ ರಾಮ ತಡ ಮಾಡ್ಲಿಲ್ಲ, ಕುದುರೆನ ಕೊಂದ್ ಹಾಕೋದೊಂದೇ ದಾರಿ ಅಂತ ಅಂದ್ಕೊಂಡು ಈತನು ಒಂದ್ ಕುದುರೆನ ಏರಿ ಕೊತ್ತಿಡ್ಕೊಂಡು ಹೊರಟು ಬಿಟ್ಟ. ಇವನು ಆ ಹೆಂಡ ಕುಡಿದ ಕುದುರೆಯ ಹಿಂದ್ ಹೋಗಿ ಅದ್ರ ಕುತ್ತಿಗೆಗೆ ಕೊತ್ತಿಯನ್ನ ಬೀಸ್ಬಿಟ್ಟ. ಆಮೇಲೆ ಮುಂದೇನಾಯ್ತಜ್ಜಿ? ಮುಂದೇನಾಯ್ತು ಅಂದ ಮಗು, ಹೇಳ್ತೀನಿ ಕೇಳು. ಪಾಪ ರಾಮ, ಆವಾಗ ನಿದ್ದೆ ಮಾಡಿದ್ನಲ್ಲ, ಆತಂಗೆ ಒಳ್ಳೆ ನಿದ್ದೆ ಬಂದು ಕನಸು ಬಿದ್ದಿತ್ತು. ಆ ಕನಸೆ ಹಿಟ್ಟನ್ನು ಮಾರಿ ಶ್ರೀಮಂತ ಆಗಿರೋದು. ಆದ್ರೆ ಏನ್ ಮಾಡೋದು, ಕೊತ್ತಿಯನ್ನು ಬೀಸೋ ಭಾರದಲ್ಲಿ ಪಕ್ಕದಲ್ಲಿದ್ದ ಕೋಲನ್ನ ಬೀಸಿದ್ದ. ಅಲ್ಲೇ ಇಟ್ಟಿದ್ದ ಹಿಟ್ಟಿನ ಚೀಲಕ್ ಬಾರಿಸಿದ್ದ. ಇರೋ ಸ್ವಲ್ಪ ಹಿಟ್ಟು ಕೂಡ ಪೂರ್ತಿಯಾಗಿ ಚೆಲ್ಲೋಗ್ಬಿಡ್ತು. ಅಯ್ಯೋ, ನನ್ನ ಕನಸಿಗೆ ಬೆಂಕಿ ಹಾಕ ಅಂತ ಮತ್ತೆ ಭಿಕ್ಷೆ ಬೇಡೋಕ್ ಹೋದ ಬಡಪಾಯ ರಾಮ. ಅಯ್ಯೋ ದಡ್ರಮ್ಮ. ಹೂ ಮಗು, ಇದರಿಂದ ನೀತಿ ಹೇಳ್ತೀನಿ ಕೇಳು. ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಮಧ್ಯರಾತ್ರಿಲಿ ಎದ್ದು ಕೊಡೆ ಹಿಡ್ದ ಅನ್ನೋ ಮಾತಿದೆ. ನಾವು ಯಾವ ಪರಿಸ್ಥಿತಿಲಿದ್ರೂ ನಮ್ಮ ಮೂಲವನ್ನ ಮರಿಬಾರ್ದು. ಶ್ರೀಮಂತಿಕೆ ಬಂದಾಗ ಕುರುಡರಂತೆ ವರ್ತಿಸಬಾರ್ದು. ಅದು ಕ್ಷಣಿಕ ಅನ್ನೋದನ್ನ ನೆನಪಲ್ಲಿಡ್ಕೊಂಡು ಜೀವನ ಮಾಡೋದು ಉತ್ತಮ. ಈಗ ನಾನು ಮನೆಗೆ ಹೊರಡೋ ಸಮಯ ಆಯ್ತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಾನು ಇನ್ನೊಂದು ಕತೆ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ.